कोरोना व्हायरसचा प्रसार रोखण्यासाठी राज्य व केंद्र सरकारकडून युद्ध पातळीवर अनेक उपाययोजना राबवण्यात येत आहेत. मात्र झोपडपट्टीमध्ये वास्तव्य करत असलेल्या नागरिकांना या कोरोनाबद्दल कोणतीच खबर नाही. मात्र काही समाजसेवकांकडून त्यांच्यामध्ये या व्हायरसबद्दल जागृती करून देण्याचा प्रयत्न केला जात आहे. समाजसेवक प्रवीण हिरेमठ यांनी झोपडपट्टीत वास्तव्य करत असलेल्या नागरिकांना त्यांच्या सुरक्षतेसाठी मास्क व सॅनिटायझरचे वितरण केले आहे. कोरोना विषाणूंचा फैलाव रोखण्यासाठी देशातील प्रत्येक नागरिकांनी योग्य ती पूर्व खबरदारी घेणे गरजेचे बनले आहे. संपूर्ण जगात सध्या कोरोना विषाणूने थैमान घातले असून या महामारीच्या विरोधात सरकारने योग्य पावले उचलले असून सरकारने 14 एप्रिल पर्यंत जारी केलेल्या लॉकडाऊनचे पालन करणेही तितकेच गरजेचे आहे. यावेळी समाजसेवक प्रवीण हिरेमठ यांनी आपले विचार मांडले. ಇದನ್ನ ಈ ಒಂದು ಸ್ಯಾನಿಟೈಸರ್ ನ ನೀವು ಆಗಾಗ ಎಲ್ಲರೂ ಉಪಯೋಗ ಮಾಡ್ಬೇಕು. ಇದನ್ನ ಸರಿ ಎಲ್ಲರೂ ಯೂಸ್ ಮಾಡ್ಬೇಕು. ಆಯ್ತಾಯ್ತು ಸರಿ, ನಾ ಈಗ ಹೇಳ್ತೇನೆ, ಆಮೇಲೆ ಇದು ಮಾಡ್ತೇನೆ. ಇದನ್ನ ಕಂಪ್ಲೀಟ್ ಕೈ ತೊಳಿಬೇಕು ಸರಿನಾ? ಸೊ ಅದಕ್ಕಾಗಿ ಯಾವುದೇ ರೀತಿಯಲ್ಲಿ ಯಾರ್ಯಾರು ಕೊಟ್ಟಿದೆ ದಯವಿಟ್ಟು ಹಾಕೊಳ್ರಿ. ಅದನ್ನ ಯಾರ್ಯಾರು ಕೊಟ್ಟಿದೆ ಹಾಕೊಳ್ರಿ. ಅದನ್ನ ಹಾಕೊಳ್ರಿ ದಯವಿಟ್ಟು ಹಾಕೊಳ್ರಿ. ದಯವಿಟ್ಟು ಹಾಕೊಳ್ರಿ. ಸರಿ ಸರಿ, ಈ ಕಡೆ ಈ ಕಡೆ ಬನ್ರಪ್ಪ, ಈ ಕಡೆ ಎಲ್ಲರೂ ಈ ಕಡೆ ಬನ್ರಿ. ಈ ಕಡೆ ಬನ್ರಿ, ಈ ಕಡೆ ಈ ಕಡೆ ಬನ್ರಿ, ಈ ಕಡೆ ಬನ್ರಿ. ಮಗು ಈ ಕಡೆ ಬರಪ್ಪ, ಅದನ್ನ ತೊಗೊಂಡ್ ಬರ. ಸರಿ ಈ ಕಡೆ ಬನ್ರಿ. ये हम विश्व मानव परिषद से हम कर रहे हैं जन जागृति. ಈ ವಿಶ್ವ ಮಾನವ ಹಕ್ಕುಗಳ ಆಯೋಗದಿಂದ ಈ ಜನಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲರೂ ನೀವು ಸಹಕಾರ ಕೊಡಬೇಕಾಗಿ ಬರಪ್ಪ. ಇಲ್ಲಿ ಏನ ಬರ ಬೈಲಿ 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 ಈ ಕಡೆ ಇಲ್ಲಿ ಬರಪ್ಪ, ನೀನು ಅಮ್ಮ ಬರಲಿ. ಸೊ ಅದಕ್ಕಾಗಿ ದಯವಿಟ್ಟು ಈ ಹೇಳಿದಂಥ ಎಲ್ಲ ಒಂದು ಸರ್ಕಾರದ ರೂಲ್ಸನ್ನು ಫಾಲೋ ಮಾಡೋಣ. ಆಮೇಲೆ ಈ ರೋಗವನ್ನು ಹೊರಗಡೆ ಬರೋದಕ್ಕೆ ನಾವು ಇದು ಮಾಡೋಣ. ಸೊ ಅದಕ್ಕಾಗಿ ನಾವಿಲ್ಲಿ ಬಂದಿದ್ದ ಉದ್ದೇಶ ಒಂದೇ, ಇವರಿಗೆ ಯಾವುದೇ ಟಿ ವಿ ಮಾಧ್ಯಮಗಳ ಇಲ್ಲದೆ ಕಾರಣ ಇವರಿಗೆ ಏನಾಗ್ತಾ ಇದೆ ಗೊತ್ತಿಲ್ಲ. ಅದಕ್ಕಾಗಿ ರೋಗ ಹರಡಬಾರ್ದು ಅಂತ ಹೇಳಿ ಇವರಿಗೆ ಇದನ್ನು ನಾವು ಜನಜಾಗೃತಿಯನ್ನು ಮಾಡೋಕ್ಕೆ ಬಂದಿದ್ದೇವೆ. ಈ ವಿಶ್ವ ಮಾನವ ಹಕ್ಕುಗಳ ಆಯೋಗದ ವತಿಯಿಂದ ನಾವಿಲ್ಲಿ ಬಂದಿದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸೋದಕ್ಕಾಗಿ ವಂದನೆಗಳು. ನಾವು ವಿಶ್ವ ಮಾನವ ಹಕ್ಕುಗಳ ಆಯೋಗದಿಂದ ಬಂದಿದ್ದೇವೆ. ಸೊ ಕೊರೋನಾ ವೈರಸ್ ಜನಜಾಗೃತಿ ಬಗ್ಗೆ ಹೇಳೋದಕ್ಕೆ, ಸೊ ದಯವಿಟ್ಟು ಮನೆಯಿಂದ ಯಾರೂ ಹೊರಗಡೆ ಬರಬೇಡ್ರಿ. ಆಮೇಲೆ ನಿಮ್ಮ ಕೈಗಳನ್ನು ಯಾವಾಗಲೂ ಸ್ಯಾನಿಟೈಸರ್ನಿಂದ ಯಾವಾಗಲೂ ಕೈಗಳನ್ನ ತೊಳಿತಿರ್ಬೇಕು. ಹೀಗೆ ಸ್ಯಾನಿಟೈಸರ್ನಿಂದ ಈ ರೀತಿ ಹೀಗೆ ಮಾಡಿ, ಆಮೇಲೆ ಹೀಗೆ ಮಾಡಿ, ಆಮೇಲೆ ಈ ರೀತಿ ಹೀಗೆ ಮಾಡಿ, ಆಮೇಲೆ ಹೀಗೆ ಹೀಗೆ, ಆಮೇಲೆ ಈ ರೀತಿ ತಾಸಿಗೆ ಒಮ್ಮೆ ಆದರೂ ನಾವು ಇದನ್ನು ಪ್ರತಿಯೊಂದು ಗಂಟೆಗೆ ಇದನ್ನು ಕಂಟಿನ್ಯೂ ಮಾಡಬೇಕು. ಆಮೇಲೆ ತರುವಂಥ ಎಲ್ಲ ತರಕಾರಿಗಳನ್ನು ಅದನ್ನು ಚೆನ್ನಾಗಿ ಬೇಯಿಸಿ ತೊಳೆದು ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಆಮೇಲೆ ಮನೆಗಳಿಂದ ಯಾರೂ ಹೊರಗಡೆ ಬರಬಾರ್ದು, ನಿಮ್ಮ ಮನೆಗಳಲ್ಲೇ ನೀವಿರಬೇಕು. ಆಮೇಲೆ ಬಂದಂಥ ಪೊಲೀಸರಿಗೆ ಸಹಕಾರ ಮಾಡಬೇಕು. ಆಮೇಲೆ ಯಾವುದೇ ರೀತಿಯಾಗಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹೊರಗಡೆ ಬರಬೇಕು, ಇಲ್ಲಾದರೆ ಮನೆಯಿಂದ ಹೊರಗಡೆ ಬರಬೇಡ್ರಿ. ಆಮೇಲೆ ಯಾವುದೇ ಕಾರ್ಯಕ್ರಮಗಳು ಇದ್ದರೂ ಅದನ್ನು ದಯವಿಟ್ಟು ಅದನ್ನು ಪೋಸ್ಟ್ ಮಾಡೋಣ ಅಥವಾ ಮುಂದೆ ಮಾಡಿ ಅದನ್ನು. ಸೊ ಅದಕ್ಕಾಗಿ ಆದಷ್ಟು ಈ ರೋಗ ತಡೆಯೋದು ಒಂದೇ ಇದು ಲಾಕ್ಡೌನ್ ಮಾಡಿದಂಥ ಕಾರಣ ಏನಂತಂದರೆ ಈ ರೋಗ ಹರಡ್ತಾ ಹೋಗ್ಬಾರ್ದು. ಇದು ಗಾಳಿಯಲ್ಲಿ ಹರಡಂಗಿಲ್ಲ, ಆದರೆ ಇನ್ನೊಬ್ಬರಿಗೆ ಮುಟ್ಟೋದ್ರಿಂದ ಇದು ಹರಡ್ತಾ ಹೋಗ್ತದೆ. ಸೊ ಅದಕ್ಕೆ ದಯವಿಟ್ಟು ಈ ರೋಗವನ್ನು ತಡೆಗಟ್ಟಬೇಕಾದ್ರೆ ನಾವು ಸರ್ಕಾರದ ಸಹಕಾರ ಮಾಡಬೇಕು. ಈ ಕೊರೋನಾ ಆಗ್ಲೇ ನಿರ್ಮೂಲನೆ ಆಗೋದು. ನಾವು ಇಷ್ಟೇ ಮಾಡ್ತೀವಿ. ಸೊ ಇಲ್ಲೆಲ್ಲ ವೈರಸ್ ಕ್ಲೀನ್. ಸೊ ಅದಕ್ಕಾಗಿ 1 ಮೀಟರ್ ದೂರ ಅಂತ ನಿಮ್ಗೆ ಗೊತ್ತಿದೆ, 1 ಮೀಟರ್ ದೂರ ಇದೆ ಮಾಸ್ಕ್ನ ಧರಿಸಿ. ಸೊ ಯಾರು ಸಿಕ್ಕರೂ ಅವ್ರಿಗೆ ಬರೀ ಅವ್ರಿಗೆ ಕಳಿಸೋದು ಮಾತ್ರ ಅಲ್ಲ, ಅವ್ರಿಗೆ ಮಾಸ್ಕನ್ನು ಧರಿಸ್ಬಂತ.
ತುಂಬ ಧನ್ಯವಾದ ಕೇಳ್ತೇನೆ. ನೀವು ಹಗಲಿ ರಾತ್ರಿ ದುಡಿತಾ ಇದ್ದೀರಿ. ಥ್ಯಾಂಕ್ ಯು ಸರ್, ವಿ ಆರ್ ಆಲ್ವೇಸ್ ವಿತ್ ಯು. अद्याप ही अशा झोपडपट्टीत वास्तव्य करत असलेल्या नागरिकांमध्ये कोरोना संदर्भात कोणतीच जागृती नसल्याने अशा काही समाज सेवकांकडून हा महत्त्वाचा असा उपक्रम राबवताना दिसून येत आहे. झोपडपट्टीत राहणाऱ्या नागरिकांना स्वच्छतेबद्दल जागृती करून देऊन प्रवीण हिरेमठ यांनी सार्वजनिकांमध्ये कोरोना संदर्भात एक महत्त्वाचा संदेश दिला आहे. सोमप्पा मलकनावर, कॅनन सिटी न्यूज, बेळगाव.